ದಿನ ಮೇಯ್ತೈತೇವ್ರಿ ಮತ್ತೆ ಅವತ್ತಿನ ದಿನ ಕಾಲ ಸಚ್ಚಂಗೆ ಇದು ಮಾಡ್ತೀರಲ್ಲ ಹುಡುಗಿ ಹಾಕೋ ಚಲೋ ಏನಷ್ಟು ತೊಳಿತೀರಿ ಸೋಪ್ ಹಚ್ಚ ತೈತೇವ್ರಿ ಮತ್ತ ಅವ್ಕ ಹೊಟ್ಟಿಗೆ ಆಹಾರ ಏನ್ ಹಾಕ್ತೀರಿ ಏನ್ ಕಬ್ಬಿನ ಮೇವ್ ರೀ ಇದು ಗೊಂಜಾ ಕಣಿಕಿ ಸಜ್ಜಿ ಮೇವ ಎಲ್ಲ ಹಾಕ್ತೀವ್ರ ಅದ ಚಂದ ಐತ್ರಿ ನಾವ್ ಆರೋಗ್ಯ ಚಲೋ ಐತ್ರಿ ಹಾಕಿದ್ರಿ ನಮ್ಮ ಆಕಳನು ದಿನ ತೊಳಿತೀವಿ ಅಕ್ಕರೆ ಯಾಕೋ ತಾಂಬೆ ಭಾಳ ಆಗತ್ತವು ಮತ್ತು ದಿನ ಸ್ವಚ್ಛಂಗೆ ತೊಳಿತೀವಿ ಕರೆ ನಾವು ಒಟ್ಟು ಸ್ವಚ್ಛ ಆಗೋಲ್ಲ ಭಾಳ ಉಣ್ಣೆ ಆಗಿದಾವ್ರಿ ಮತ್ತು ದಿನ ನಾವು ಎಲ್ಲ ಚಲೋ ಬೆಳೆಸ್ತಿಕ್ರಿ ಹಿಂಗೆ ನಿಮ್ಮ ಆಕಳಗತ್ತೆ ನಮ್ಮ ಲಕ್ಷಣ ಇಲ್ಲರಿ ಆಕಳ ಮುಖ ಒಂದು ಥರಾನೇ ಐತ್ರಿ ಅಷ್ಟೇ ಹಿಂಗೆ ನಿಮ್ಮ ಆಕಳಗಟ್ಟೆ ಚಂದ ಇಲ್ಲರಿ ನಮ್ಮದು ದಿನ ತೊಳಿತೇವೆ ನಾವು ಎಲ್ಲ ಮಾಡ್ತೀವಿ ಕರೆ ರೀ ಒಂದು ಥರಾನ ಮುಖ ಐತ್ರಿ ನಿಮ್ಮಲ್ಲಿ ಏನು ಸಮಸ್ಯೆ ಇಲ್ಲೇನ್ರಿ ನಮಗೂ ತಂಬಿ ಕಾಟ ಭಾಳ ಐತ್ರಿ ನಾವು ಎಲ್ಲ ಪೌಡ್ರ್ ಹಚ್ಚಿದ್ವು ಮತ್ತು ಯಾವುದೆಲ್ಲ ಎಣ್ಣೆ ತಂದು ಹಚ್ಚಿದ್ವು ಕರೆ ಒಟ್ಟ ಕಡಿಮೆನೇ ಆಗಲಿಲ್ಲವ ಈಗ ಅನ್ನನ ಅವು ಎಲ್ಲ ಅವು ಸಂಘದಾಗ ಹೇರಿ ಅದನ್ನು ಸ ಇದನ್ನು ಔಷಧ ಮಾಡ್ಬೇಕಂತ ಹೇಳಿ ಈಗ ಒಂದು ಸಂಘ ಮಾಡ್ಕೊಂಡೇವು ಆ ಸಂಘದಾಗ ಹೇಳಣ್ಣ ಅದ ಔಷಧ ಮಾಡಾಕತ್ತಿದ್ದೆವು ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯಾವ ಎಲ್ಲ ಪೂರ ಹೋಗಿಬಿಟ್ಟದಾವ ಈಗ ಅದನ್ನ ಹಚ್ಚಾನ ಕಡಿಮೆ ಆಗಿದಾವ ಹ್ಞೂ ಎಣ್ಣೆ ಹಚ್ಚಿರ ಪೌಡ್ರ್ ಹಚ್ಚಿರ ಹಾಲು ಕಡಿಮೆ ಮಾಡ್ತಾವು ಮತ್ತು ಅದರಿಂದ ಆಕಳಿಗೆ ಇದನ್ನ ಆಗುದಿಲ್ಲ ಅದೇನು ಸರ್ ಸಂಘದಾಗ ಹೇಳ್ಯಾರಲ್ಲ ಅದ ಅದರಿಂದ ನಮ್ಮ ಆಕಳಿಗೆ ತಾಂಬೆಲ್ಲ ಹಾದು ಯಾವ ಸಂಘ ಮಾಡೀರಿ ನಾವು ಐ ಡಿ ಎಫ್ ಸಂಘ ಮಾಡಿದ್ದೇವೆ ಐ ಡಿ ಎಫ್ ಸಂಘ ಮಾಡಿ ಅದರಿಂದ ನಿಮ್ಗೆಲ್ಲ ಅನುಕೂಲ ಆಗೈತ್ರಿ ಹಾಂ ಹಂಗ ಅದರಿಂದ ಅನುಕೂಲ ಆಗೈತ್ರಿ ಎಲ್ಲ ಬಂದು ಮಾಹಿತಿ ಕೊಡ್ತಾರ ಎಲ್ಲ ಹೇಳ್ತಾರೆ ಅದನ್ನ ಹೇಳಿ ಕೊಡ್ತೇವೆ ಒಂದ್ ಸತಿ ಮಾಡ್ಬೇಕಾದ್ರೆ ಇಷ್ಟು ಬೀಜ ತಗೋಬೇಕು ಇಷ್ಟು ಬೀಜ ತಗೋಬೇಕು ಇದ ಸೀತಾಪಳಿ ಬೀಜ ರೀ ಸೀತಾಪಳಿ ಬೀಜ ಎಲ್ಲ ಇಷ್ಟ ಬೀಜ ಹಾಕ್ಬೇಕ್ರಿ ಅವನ್ನ ಬೀಜ ಹಾಕಿ ಇದನ್ನ ಸಣ್ಣಂಗೆ ಜಜ್ಬೇಕ್ರಿ ಹಿಂಗೆ ಹಾ ಜಜ್ಬೇಕ್ರಿ ಅವನ್ ಹಿಂಗ ಸಣ್ಣಂಗೆ ಜಜ್ರಿ ಅದ್ರಾಗ ಹಿಂಗ ಬೇವಿನ ತಪ್ಪಲ ಹಾಕ್ಬೇಕ್ರಿ ಹ್ಞೂ ರೀ ಇದು ಬೇವಿನ ತಪ್ಪಲ ಹಾಕಿರಿ ಒಂದು ಸ್ವಲ್ಪ ಸಣ್ಣ ಆಗ್ಬೇಕು ಆಯ್ತು ಇದನ್ನು ಹಿಂಗೆ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಜಲ್ದಿ ಸಣ್ಣಾಗಂಗಿಲ್ರಲ್ಲ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಎರಡು ಸಣ್ಣಂಗೆ ಜಜ್ಕೋಬೇಕ್ರಿ ಈ ನಮ್ನಿ ಹಿಂಗೆ ಸಣ್ಣಂಗೆ ಇರಬೇಕು ನೋಡ್ರಿ ಹಿಂಗ ಅರದ ಹಿಂಗ ತೆಗಿದ್ರಿ ಇದನ್ರಿ ಬೋಗಣ್ಯಾಗದ ತೆಗದು ಹಚ್ಬೇಕಾಯ್ತ್ರಿ ಅದ ಜಜ್ಜಿದ್ದ ಅಷ್ಟ ಸಾಕಾಗುದಿಲ್ರಿ ಅದ ಒಂದ್ ಸ್ವಲ್ಪ ನೀರ್ ಹಾಕೋಬೇಕ್ರಿ ಇದಕ್ಕ ಬಾಳ ಅಳಕು ಅಲ್ಲ ಬಾಳ ಗಟ್ಟಿ ಅಲ್ಲ ಸ್ವಲ್ಪ ಮಂದಗ ಅದಕ್ಕೆ ಹತ್ತುವಂಗ ಇದ್ ಹಾ ಹಾಕ್ಬೇಕ್ರಿ ಅದ ಇದು ತಯಾರಾಗಿದ್ದ ಹಿಂಗ ಮಾಡಿ ಹಿಂಗ ಎಲ್ಲದಕ್ಕೂ ಹಿಂಗ ಹಾ ಹಿಂಗೆಲ್ಲ ಎಲ್ಲಿ ತಾಂಬೇಗಿರ್ತಾವ್ರಲ್ಲ ಅವಕ್ಕೆಲ್ಲ ಹಿಂಗ ತಗೊಂಡ ಹಚ್ಬೇಕ್ರಿ ಅದು ಹಿಂಗೆಲ್ಲ ಸಂದ್ರಿ ಅದು ಇರ್ತಾರಲ್ಲ ಇದೆಲ್ಲ ರಸ ಹಿಂಗೆ ಇದೇ ಥರ ಮಾಡ್ತೀರಿ ಹಾಂ ರೀ ಹಿಂಗ ಇದೆಲ್ಲ ಹಿಂಗ ಹಚ್ಕೋಬೇಕು ನೋಡ್ರಿ ಹಿಂಗ ಕಾಲ್ ಸಂದ್ರಿ ಸಂದ್ರಿ ಹಿಂಗ ಎಲ್ಲ ಕಡೆ ಸಂದ್ರಿ ಇರ್ತಾರಲ್ಲ ಎಲ್ಲ ಹಚ್ಕೋಬೇಕ್ರಿ ಹಿಂಗ ಹಿಂಗ ಹೊಟ್ಟೆ ಪಡ್ಡ್ಯಾಗ ಹಿಂಗ ಇಲ್ಲಿ ಬಾಲ್ ಸಂದ್ರಿ ಹಿಂಗ ಹಿಂಗ ಕೆಚ್ಚನ್ ತಕ್ಕನು ಹತ್ತಿರ್ತಾವ್ರಿ ಹ್ಞೂ ಹಿಂಗೆಲ್ಲ ಹಚ್ಕೋಬೇಕ್ರ ಹಿಂಗೆಲ್ಲ ಇದನ್ನ ಮೇ ಎಲ್ಲ ಹಚ್ಬೇಕ್ರಿ ಇದನ್ನ ಹಚ್ಚಿ
ಹಚ್ಚಿ ತಂದ್ರ ಅವೆಲ್ಲ ತಾಂಬಿ ಸಾಯ್ತಾರೆ. ಹಿಂಗ ಒಂದು ಐದು ಆರು ದಿವಸ ಹಚ್ಚಿದ್ರೆ ಅಷ್ಟಮಿ ರೀ ಕಡಿಮೆ ಆದ್ರಕ ಹಂಗ ಕಡಿಮೆ ಆಗುತ್ತಕ ಹಚ್ಚಬೇಕ್ರಿ ಅಂತ. ಹಾಂ ಭಾಳ ಆಗಿರೋದು ನಾವು ಹಚ್ಚಿದ ಮ್ಯಾಗ ಏನ್ ಮಾಡ್ಬೇಕ್ರಿ? ಹಚ್ಚಿದ ಮ್ಯಾಲ ಇದನ್ನ ಹಚ್ಚಿ ಮೈ ತೊಳಿಬೇಕ್ರಿ ಒಂದು ದಿವಸ ಬಿಟ್ಟು ನಂತರ. ಇದ ಮುಂಜಾನೆ ಹಚ್ಚಿ ಸಾಯಂಕಾಲ ತೊಳಿಬೋದ್ರಿ, ಇಲ್ಲ ಸಾಯಂಕಾಲ ಹಚ್ಚಿ ಮುಂಜಾನೆ ತೊಳಿಬೋದು. ಹ್ಮ್ ಅಂದ್ರೆ ತಂಡ ಇರ್ತೈತ್ರಿಲ್ಲ ಅದ, ಅವಾಗ ಸಂಜೆ ತಳ್ಯಾಕ ಆಗುದಿಲ್ಲ, ಅದಕ್ಕೆ ಸಂಜೆ ಹಚ್ಚಿದ ನಂತರ ಮುಂಜಾನೆ ತಳಿಬೋದು. ಇದ ಆದ ನಂತರ ಇವ ತಾಂಬಿ ಅವು ಬೇಂದ ರಸ ತಿಂದ ಇದಾಗಿ ತೆಳಗ್ ಬೀಳ್ತಾವಲ್ರಿ, ಅವ ಅವಕ ಹುಲಗಲ್ ತಪ್ಪಲ ಅಂತ ಹೇಳಿ ಅದನ್ನ ಕಾಲ ಒಗಿಬೇಕಾಯ್ತು. ಹಾ ಕಾಲ ಒಗಿದ್ರ ಈ ರೀತಿ ಹಿಂಗ ಕಾಲ ಒಗಿಬೇಕ್ರಿ ಇದನ್ನೆಲ್ಲ ತಪ್ಪಲ ಅರಿವು ಮಾಡಿ ಅದಕ್ಕೆ ಆಕಳ ಕಾಲ ಒಗ್ಯದ ಕಟ್ಟೋದ್ರ ಅದನ್ನ ಆಕಳ. ಇದು ಇದು ಹುಲಗಲ್ ತಪ್ಪಲ್ರಿ ಇದು. ಹಾ ಹುಲಗಲ್ ತಪ್ಪಲ್ರಿ. ಹಾ ತಾಂಬಿ ಆಗುತ್ತಕ ಒಗ್ಯದ್ರ ಆತರನ. ಹಾ ತಾಂಬಿ ಅವು ಹುಳಿ ಬೀಳ್ತಾರಲ್ಲ ಅದ್ರ ವಾಸಿಗೆ ಅವು ತಾಂಬಿ ಸಾಯ್ತಾರೋ. ಹಾನ್ರಿ ಈಗ ನಾವು ದನಗಳು ಏನು ಕಟ್ತೀವಲ್ಲ ಕೊಟ್ಟಿಗೆ ಅಥವಾ ದನಗಳು ಗುಡಿಸಲು ಅಂತಿರಲ್ಲ ಅದು ಹೆಂಗಿರ್ಬೇಕಂದ್ರೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಕು ಮತ್ತು ಗಾಳಿ ಆಡುವಂಗಿರ್ಬೇಕು. ಅಂದರೆ ನಾವು ಯಾವುದೇ ರೋಗ ಆಗಿರ್ಬೋದು ಅಥವಾ ತಾಂಬಿ ಚಿಕ್ಕಾಡ ನೊರ್ಜ ಇಂಥವೆಲ್ಲ ಏನು ಇರ್ತಾವಲ್ಲ ಇದರಿಂದನೇ ಜಾಸ್ತಿ ದನಗಳಿಗೆಲ್ಲ ರೋಗಗಳು ಬರೋದು. ಅವನ್ನೆಲ್ಲ ದೂರ ಮಾಡಬೇಕಂದ್ರೆ ಆದಷ್ಟು ಎಷ್ಟು ಸಾಧ್ಯ ಆಯಿತೋ ಅಷ್ಟು ಯಥೇಚ್ಛವಾಗಿ ಬೆಳಕು ಮತ್ತು ಗಾಳಿ ಆಡುವಂಗಿರ್ಬೇಕು ದನಗಳು ಕಟ್ಟುವಂಥ ಜಾಗ. ಮತ್ತು ಈಗ ನಾವು ದನಗಳಿಗೆ ಜಾಸ್ತಿ ಕಾಡುವಂತಂದ್ರೆ ತಾಂಬಿಗಳು, ತಾಂಬಿಗಳು ದನಗಳ ರಕ್ತ ಹೀರಿ ದನಗಳೆಲ್ಲ ಬಡ್ಕಾಗುವಂಗೆ ಮಾಡ್ತಾವೆ. ಅದಕ್ಕೆ ಅದನ್ನು ನಾವು ಒಂದು ಅವಾಯ್ಡ್ ಮಾಡ್ಬೇಕಂದ್ರೆ ಈ ಕೆಳಗೆ ಹುಲಗಲ್ ತಪ್ಪಲ ಹಾಕ್ಬೋದು ನಾವು ದನಗಳು ಏನು ಮಾಡ್ತದೆ ಈಗ ಅದಕ್ಕೆ ಔಷಧಿ ಮಾಡ್ತೀವಿ ನಾವು ಸೀತಾಫಲ ಬೀಜ ಆಮೇಲೆ ಬೇವಿನ ಬೀಜ ಎಲ್ಲ ಕೂಟಿ ಅದೆಲ್ಲ ಉದುರ್ತದೆ. ಆಮೇಲೆ ಕೆಲವೊಂದಷ್ಟು ಏನು ಮಾಡಿರ್ತಾವೆ ತಾಂಬಿ ತತ್ತಿಗಳೆಲ್ಲ ನೆಲದಾಗ ಹುಕ್ಕೊಂಡಿರ್ತಾವೆ ನೆಲದಾಗ ಇರ್ತಾವೆ. ಆಮೇಲೆ ಅವೇನು ಬೀಳ್ತಾವಲ್ಲ ಬಿದ್ದದ್ದು ಸಾಯ್ಬೇಕಂದ್ರೆ ನಾವು ಕೆಳಗೆಲ್ಲ ಎಷ್ಟು ದಿನ ನೀವು ಔಷಧ ಮಾಡ್ತಿರಲ್ಲ ಅಷ್ಟು ದಿನ ಹುಲಗಲ್ ತಪ್ಪಲನ ಕೆಳಗೆ ಹಾಕಿರಬೇಕು. ಈಗ ನಾವು ಸುತ್ತಲೂ ಗೋಡೆ ಇದ್ದಂಥ ಕೊಟ್ಟಿಗೆ ಇತ್ತಂದ್ರೆ ಅಲ್ಲೆಲ್ಲ ನಾವು ಸುಣ್ಣ ಲೇಪನ ಮಾಡಿದಂದ್ರೆ ಬಿದ್ದಂಥ ಬೆಳಕು ರಿಫ್ಲೆಕ್ಟ್ ಆಗಿ ಜಾಸ್ತಿ ಬೆಳಕು ಬೀಳ್ತದೆ ನಮ್ಮ ಗೊದ್ನೆಲ್ಲ ಜಾಸ್ತಿ ಬೆಳಕಾಗೋದ್ರಿಂದ ಒಂದು ರೋಗಾಣುಗಳು ಇರೋ ಸಾಧ್ಯತೆ ಇರೋದಿಲ್ಲ. ಅದೇ ರೀತಿ ಹಿಂಗೆ ನೆಲ ಇತ್ತಂದ್ರೆ ಮಣ್ಣಿನ ನೆಲ ಇತ್ತಂದ್ರೆ ಅದ್ರ ನಾವು ಸುಣ್ಣದ ನೀರು ಸುರುವುದರಿಂದ ಏನಾಯ್ತಂದ್ರೆ ಅದ್ರ ರೋಗ ಕೆಲವೊಂದು ತತ್ತಿಗಳವೆಲ್ಲ ತಾಂಬಿಗಳು ಮಣ್ಣಾಗಿ ಇದು ಮಾಡಿರ್ತಾವೆ ಅವು ಸಕಟ್ ನಾಶ ಆಗ್ತಾವೆ. ಈಗ ಎಲ್ಲರಿಗೂ ಗೊತ್ತಿರುವಂಗೆ ನಾವು ದನಗಳಿಗೆಲ್ಲ ಸುಣ್ಣದ ನೀರು ಹಾಕತ್ತೀವಿ, ಸುಣ್ಣದ ತಿಳಿ ನೀರು ಹಾಕತ್ತೀವಿ. ಅದನ್ನೇನು ಮಾಡ್ತೀವಿ ಅಂದ್ರೆ ನಾವು 20 ದಿವಸಕ್ಕೆ ಸುಣ್ಣ ಚೇಂಜ್ ಮಾಡ್ತೀವಿ. ಆವಾಗ ನಾವು ಸುಣ್ಣ ಏನು ಮಾಡಬೇಕಂದ್ರೆ ಹೊರಗೆ ಸುರ್ತೀವಿ ಸುಮ್ಮನೆ ವೇಸ್ಟಾಗಿ. ಅದನ್ನು ನಾವು ದನಗಳು ಹಿಂಗೇನು ದನಗಳು ಕಟ್ತಿರ್ತಿವಲ್ಲ ಈ ಕೊಟ್ಟಿಗೆಗಳಿಗೆ ಉಪಯೋಗ ಮಾಡ್ಕೋಬೋದು. ಅಂದರೆ ನಾವು ಚೆಲ್ಲು ಬದಲು ಅದನ್ನು ಇದ್ದಂಥದ್ರೆ ಉಪಯೋಗ ಮಾಡ್ಕೋಬೋದು. ಅದನ್ನ ಈ ರೀತಿ ನಾವು ಸಿಂಪಡಿಸೋದ್ರಿಂದ ಇದು ಮಣ್ಣೊಳಗಿರುವಂಥ ತಾಂಬಿ ಏನು ಮಣಿ ಮಾಡಿರ್ತಾವಲ್ಲ ಅವು ಆಮೇಲೆ ಅದ್ರ ತತ್ತಿಗಳು ಇರ್ತಾವೆ ಕೆಲವೊಂದಷ್ಟು ಅವೆಲ್ಲ ಸಾಯ್ತಾವೆ. ಈ ರೀತಿ ನಾವು ಮನ್ಯಾಗ ಔಷಧ ತಯಾರು ಮಾಡೋದ್ರಿಂದ ನಮ್ಮ ರೊಕ್ಕನೂ ಉಳಿತೈತ್ರಿ. ಈಗ ಹೊರಗಡೆ ತರಬೇಕಾದ್ರೆ 75 ಅವು 100 ಬೀಳ್ತಾವ್ರಿ ಅದು ಔಷಧ ತರಬೇಕಾದ್ರೆ. ಅದರಿಂದ ಈ ದನಗಳನ್ನ ಹಾಕಿದ್ದು ಮಾಡಿದ್ದು ಅಂದ್ರೆ ಅವು ದನಗಳಿಗೆ ಇಫೆಕ್ಟ್ ಆಗ್ತಾವೆ, ದನಗಳು ಸಾಯ್ಬೋದು, ಅಲ್ಲಾದ್ರೆ ಅವು ದನಗಳಿಗೆ ಹಾಲು ಕಡಿಮೆ ಮಾಡ್ಬೋದು, ಹಿಂಗೆಲ್ಲ ಅವಕ್ಕೆ ದನಗಳಿಗೆ ತ್ರಾಸು ಹಾಕಿದ್ರಿ. ಹಿಂಗೆ ಮನ್ಯಾಗ ನಾವು ತಯಾರು ಮಾಡ್ಕೋದ್ರಿಂದ ದನಗಳಿಗೆ ಯಾವುದೇ ರೀತಿ ತ್ರಾಸಿಲ್ಲ, ಅದನ್ನ ಹಾಕಿದ್ರೂ ಏನಾಗೋದಿಲ್ಲ, ಏನಾಗೋದಿಲ್ಲರಿ ಅದ. ಹಿಂಗೆ ನಾವು ಮನ್ಯಾಗ ಅದನ್ನ ಉಳಿತಾಯ ಮಾಡ್ಕೋಬೇಕ್ರಿ ನಾವು. ನಮ್ಮ ಹೆಸರು ಸುಜಾತ ಮಾದೇವ್ಗೆ ನನ್ನ ಸತ್ಯವ ಹೂವಪ್ಪ ಬಂತೇರಿ ಕರೆಮಾದೇವಿ ಸಂಘ.